ಆರ್ಯನ್ ಖಾನ್ ಜೈಲು ವಾಸ ಕಂಟಿನ್ಯೂ ಆಗಿದೆ ಅಕ್ಟೋಬರ್ ಎಂಟನೇ ತಾರೀಖಿನಿಂದ ಆರ್ಯನ್ ಖಾನ್ ಜೈಲ್ನಲ್ಲೇ ಇದ್ದು ಹದಿನೇಳು ದಿನಗಳಿಂದ ಜೈಲಿನಲ್ಲೇ ಆರ್ಯನ್ ಖಾನ್ ಕಾಲ ಕಳೆದಿದ್ದು ಮುಂದಿನ ದಿನಗಳಲ್ಲೂ ಕೂಡ ಸದ್ಯ ಜೈಲೇ ಗತಿ ಬಾಂಬೆ ಹೈಕೋರ್ಟ್ಗೆ ಹೋಗಲು ಆರ್ಯನ್ ಖಾನ್ ಪರ ವಕೀಲರು ಈಗ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಹೈಕೋರ್ಟ್ ಮೊರೆ ಹೋಗೋ ಮೂಲಕವಾಗಿ ಆದ್ರೂ ಕೂಡ ಆರ್ಯನ್ ಖಾನ್ಗೆ ಜಾಮೀನನ್ನ ಕೊಡಿಸ್ಬೇಕು ಅನ್ನುವಂತಹ ಅವರ ಕಾನೂನಿನ ಹೋರಾಟವನ್ನ ಕಂಟಿನ್ಯೂ ಮಾಡಲಿದ್ದಾರೆ ಆದ್ರೆ ಈ ಕ್ಷಣಕ್ಕೆ ಅದೆಲ್ಲವೂ ಕೂಡ ಸಿಕ್ಕಿಬಿಡುತ್ತಾ ಅಂತ ಅಂದ್ರೆ ಅಲ್ಲೂ ಕೂಡ ವಾದ ಪ್ರತಿವಾದಗಳಾಗಬೇಕು ಅಲ್ಲಿಯೂ ಕೂಡ ಎನ್ ಸಿ ಬಿ ತನ್ನ ವಾದವನ್ನ ಮಂಡಿಸುತ್ತೆ ಯಾವ ಕಾರಣಕ್ಕೆ ಕೊಡಬಾರ್ದು ಮತ್ತು ಅವರಿಗೆ ವಿಚಾರಣೆಗೆ ಎಷ್ಟು ಅವಶ್ಯಕತೆ ಇದೆ ಈಗ ಸಬ್ಮಿಟ್ ಮಾಡಿರುವಂತಹ ಅಥವಾ ಕಲೆ ಹಾಕಿರುವಂತಹ ದಾಖಲೆಗಳೇನಿವೆ ಅವೆಲ್ಲವನ್ನೂ ಕೂಡ ಮತ್ತಷ್ಟು ಮಾಹಿತಿಗಳಿಗೆ ಪೂರಕವಾಗುತ್ತೆ ಇನ್ನೊಂದಷ್ಟು ಎವಿಡೆನ್ಸ್ಗಳು ಲಭ್ಯವಾಗತ್ತೆ ಈಗ ಏನಾದರೂ ಜಾಮೀನು ಕೊಟ್ಟರೆ ಸಾಕ್ಷ್ಯ ನಾಶವಾಗಬಹುದು ಅನ್ನುವಂತಹ ವಿಚಾರವನ್ನ ಮಂಡಿಸುವ ಸಾಧ್ಯತೆ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ಶಬೀರ್ ಸದ್ಯ ಆರ್ಯನ್ ಖಾನ್ ಪರವಾಗಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಅವರ ಪರ ವಕೀಲರು ಚಿಂತನೆಯನ್ನ ನಡೆಸ್ತಾ ಇದ್ದಾರಾದ್ರೂ ಕೂಡ ಇದು ಅಷ್ಟು ಕ್ವಿಕ್ ಆಗಿ ಜಾಮೀನು ಸಿಗಬಹುದಾ ಅಥವಾ ಈ ಕೇಸ್ನಲ್ಲಿ ಜಾಮೀನು ಸಿಗಬಹುದಾದಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ದಿವ್ಯಾ ಜಾಮೀನು ಸಿಗುವಂಥದ್ದು ಬಹಳಷ್ಟು ವಿರಳ ಯಾಕೆಂದ್ರೆ ಎನ್ ಡಿ ಪಿ ಎಸ್ ಆ್ಯಕ್ಟ್ನ ಅಡಿಯಲ್ಲಿ ದಾಖಲಾಗುವಂಥ ಪ್ರಕರಣಗಳೇನಿದಾವೆ ಈ ಪ್ರಕರಣಗಳಲ್ಲಿ ಕೆಳ ಹಂತದ ನ್ಯಾಯಾಲಯಗಳು ಜಾಮೀನು ಕೊಡಲಿಕ್ಕೆ ಬಹುತೇಕ ನಿರಾಕರಿಸ್ತವೆ ಕೇವಲ ಆರ್ಯನ್ ಖಾನ್ ಪ್ರಕರಣ ಮಾತ್ರ ಅಲ್ಲದೆ ಈ ಹಿಂದೆ ಹಲವು ಪ್ರಕರಣಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲೂ ಕೂಡ ಎನ್ ಡಿ ಪಿ ಎಸ್ ಆ್ಯಕ್ಟ್ನ ಅಡಿಯಲ್ಲಿ ದಾಖಲಾಗುವಂಥ ಪ್ರಕರಣಗಳಿಗೆ ಜಾಮೀನು ನೀಡಲಿಕ್ಕೆ ಕೆಳ ಹಂತದ ನ್ಯಾಯಾಲಯಗಳು ನಿರಾಕರಿಸ್ತವೆ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ರಿಯಾ ಚಕ್ರವರ್ತಿ ಅಥವಾ ಅವರ ಸಹೋದರನ ಬಂಧನದ ಸಂದರ್ಭದಲ್ಲೂ ಕೂಡ ಕೆಳ ಹಂತದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಸೆಷನ್ಸ್ ನ್ಯಾಯಾಲಯ ಆಗಿರ್ಬೋದು ಇನ್ಕ್ಲೂಡಿಂಗ್ ಬಾಂಬೆ ಹೈಕೋರ್ಟ್ ಕೂಡ ಜಾಮೀನು ನೀಡಲಿಕ್ಕೆ ನಿರಾಕರಿಸಿತ್ತು ಅದೇ ರೀತಿಯಾದಂತಹ ಬೆಳವಣಿಗೆಗಳು ಆರ್ಯನ್ ಖಾನ್ ಅವರ ಪ್ರಕರಣದಲ್ಲೂ ಕೂಡ ಆಗ್ತಾ ಇರುವಂತದ್ದು ಈಗ ಮ್ಯಾಜಿಸ್ಟ್ರೇಟ್ ಮತ್ತೆ ಸೆಷನ್ಸ್ ಕೋರ್ಟ್ ಎರಡೂ ಕೂಡ ಏನು ಜಾಮೀನು ನೀಡಲಿಕ್ಕೆ ನಿರಾಕರಿಸಿರುವಂತದ್ದು ಹೀಗಾಗಿ ಕಾನೂನುಗಳ ಪ್ರಕಾರ ಏನು ಆರ್ಯನ್ ಖಾನ್ ಮುಂದಿರುವಂತಹ ಆಯ್ಕೆ ಬಾಂಬೆ ಹೈಕೋರ್ಟ್ ಗೆ ಅರ್ಜಿ ಸಲ್ಲಿಸುವಂತದ್ದು ಬಾಂಬೆ ಹೈಕೋರ್ಟ್ ಗೆ ಅರ್ಜಿ ಸಲ್ಲಿಸಿದ ತಕ್ಷಣ ಅಲ್ಲೂ ಕೂಡ ಜಾಮೀನು ಸಿಗುತ್ತೆ ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ಖಾತ್ರಿಗಳಿಲ್ಲ ಯಾಕೆಂದ್ರೆ ಈ ಹಿಂದಿನ ಹಲವು ಪ್ರಕರಣಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ರಿಯಾ ಚಕ್ರವರ್ತಿ ಅವರ ಪ್ರಕರಣ ನೋಡಿದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಬಾಂಬೆ ಹೈಕೋರ್ಟ್ ನಲ್ಲಿ ಜಾಮೀನು ಸಿಕ್ಕಿರಲಿಲ್ಲ ಅವರು ಸುಪ್ರೀಂ ಕೋರ್ಟ್ ಗೆ ಬಂದು ಜಾಮೀನನ್ನ ಪಡ್ಕೊಂಡಿದ್ರು ಹೀಗಾಗಿ ಆರ್ಯನ್ ಖಾನ್ಗೂ ಕೂಡ ಮುಂದೊಂದು ದಿನ ಅದೇ ಪರಿಸ್ಥಿತಿ ಬರುವಂತ ಸಾಧ್ಯತೆಗಳಿದಾವೆ ಆದರೆ ಅದರ ಮೊದಲ ಭಾಗವಾಗಿ ಈಗ ಬಾಂಬೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಲ್ಲಿ ವಾದ ಮತ್ತೆ ಪ್ರತಿವಾದ ಕೂಡ ನಡೆಯುತ್ತೆ ಹೈಕೋರ್ಟ್ ಅಂದ್ರೆ ಈಗ ಸೆಷನ್ಸ್ ಕೋರ್ಟ್ ನಲ್ಲಿ ನಡೆದಿರುವಂತಹ ಡಿಬೇಟ್ ಏನಿದೆ ವಾದ ಮತ್ತೆ ಪ್ರತಿವಾದ ಇದಕ್ಕೆ ಹೆಚ್ಚುವರಿಯಾಗಿ ಮತ್ತೊಂದಿಷ್ಟು ಅಂಶಗಳನ್ನು ಸೇರಿಸಿ ಏನು ಹೈಕೋರ್ಟ್ ನಲ್ಲಿ ವಾದವನ್ನು ಮಂಡಿಸಲಾಗುತ್ತೆ ಈ ಅಂಶಗಳನ್ನು ಪರಿಗಣಿಸಿ ನ್ಯಾಯಾಲಯ ಹೇಗೆ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ ಜಾಮೀನು ಸಿಗೋದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ತನಿಖೆಯ ಮುಂದಿನ ಹಂತಗಳು ಇಡೀ ಪ್ರಕರಣಕ್ಕೆ ತಿರುವನ್ನ ಕೊಡಬಹುದಾದಂತಹ ಸಾಧ್ಯತೆಗಳು ಕೂಡ ಇರುತ್ತೆ ದಿವ್ಯಾ ಸೊ ಇನ್ನು ಎನ್ ಸಿ ಬಿ ಪಾರ್ಟ್ ಬರುವುದಾದ್ರೆ ಎನ್ ಸಿ ಬಿ ಮತ್ತಷ್ಟು ದಿನಗಳು ತಮ್ಮ ಕಸ್ಟಡಿಗೆ ಬೇಕು ಇನ್ನಷ್ಟು ವಿಚಾರಣೆಯನ್ನ ನಡೆಸಬೇಕು ಅಂತ ಕೋರುವ ಸಾಧ್ಯತೆ ಇದೆಯಾ ಹಾಗೊಂದು ವೇಳೆ ಎನ್ ಸಿ ಬಿ ತಮ್ಮ ಕಸ್ಟಡಿಗೆ ಕೋರಿದ್ದೇ ಆದ್ರೆ ಎನ್ ಸಿ ಬಿ ಕಸ್ಟಡಿಗೆ ಕೊಡ್ತಾರಾ ಅಥವಾ ಕೋರ್ಟ್ ನಲ್ಲಿ ಎತ್ಕೊಂಡೇ ಎನ್ ಸಿ ಬಿ ವಿಚಾರಣೆಯನ್ನು ನಡೆಸಬಹುದು ಅಂತ ಈಗ ಸದ್ಯಕ್ಕೆ ನೋಡಿ ಇವತ್ತು ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದೆ ಹೀಗಾಗಿ ಅವರಿಗೆ ನ್ಯಾಯಾಂಗ ಬಂಧನ ಮುಂದುವರಿಯುತ್ತೆ ನಾಳೆ ಹದ್ನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಕೊಟ್ಟಿತ್ತು ಈ ಹಿಂದೆ ಮ್ಯಾಜಿಸ್ಟ್ರೇಟ್ ಕೊಟ್ಟು ಅದು ನಾಳೆಗೆ ಅಂತ್ಯ ಆಗುತ್ತೆ ನಾಳೆ ಮತ್ತೆ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ ಅವರನ್ನ ಅವರಿಗೆ ನ್ಯಾಯಾಂಗ ಬಂಧನ ಮುಂದುವರಿಸಬೇಕಾ ಅಥವಾ ಎನ್ ಸಿ ಬಿ ಕಸ್ಟಡಿಗೆ ಕೊಡಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನು ಏನು ವಾದ ಮತ್ತೆ ಪ್ರತಿವಾದಗಳು ಶುರುವಾಗುತ್ತೆ ಅಲ್ಲಿ ಆ ಎನ್ ಸಿ ಬಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಅಂಶವನ್ನ ಪ್ರತಿಪಾದಿಸ್ತಾರೆ ಅನ್ನುವಂಥದನ್ನು ಕೂಡ ಗಮನಿಸಬೇಕಾಗತ್ತೆ ಬಹುತೇಕ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದಾವೆ ಯಾಕೆ ಅಂದ್ರೆ ಈ ಹಿಂದೆ ನಾಲ್ಕೈದು ದಿನಗಳು ಮಾತ್ರ ಆರ್ಯನ್ ಖಾನ್ ಮತ್ತೆ ಇತರ ಸ್ನೇಹಿತರನ್ನ ಏನಿದ್ದಾರೆ ಅವರನ್ನ ವಿಚಾರಣೆ ನಡೆಸಿರುವಂತದ್ದು ಅದಾದ ಬಳಿಕ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನ ಈ ಇಡೀ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಹೀಗಾಗಿ ತನಿಖೆಯ ದೃಷ್ಟಿಯಿಂದ ಇವರನ್ನ ಎನ್ ಸಿ ಕಸ್ಟಡಿಗೆ ಕೊಡಿ ಒಂದಿಷ್ಟು ದಿನಗಳ ಕಾಲ ಅವರನ್ನ ವಿಚಾರಣೆ ನಡೆಸಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ತೀವಿ ಅನ್ನೋ ಒಂದು ಮನವಿಯನ್ನ ಎನ್ ಸಿ ಬಿ ಅಧಿಕಾರಿಗಳು ಮಾಡಿಕೊಳ್ಳುವಂತ ಸಾಧ್ಯತೆಗಳಿದವೆ ಇದಕ್ಕೆ ಆರ್ಯನ್ ಖಾನ್ ಪರ ವಕೀಲರು ಕೂಡ ವಿರೋಧವನ್ನ ವ್ಯಕ್ತಪಡಿಸಬಹುದು ನ್ಯಾಯಾಂಗ ಬಂಧನದಲ್ಲೇ ಮುಂದುವರಿಯುವಂತೆ ನೋಡ್ಕೊಳ್ಬಹುದಾದಂತಹ ಸಾಧ್ಯತೆಗಳು ಕೂಡ ಇರ್ತವೆ ನಾಳೆ ನಡಿಬಹುದಾದಂತಹ ವಾದ ಮತ್ತೆ ಪ್ರತಿವಾದದ ಮೇಲೆ ಇವೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಆರ್ಯನ್ ಖಾನ್ ನಾಳೆಯ ನಿರ್ಧಾರದ ಮೇಲೆ ಜೈಲಿನಲ್ಲೇ ಮುಂದುವರಿಬೇಕಾ ಅಥವಾ ಎನ್ ಕಸ್ಟಡಿಗೆ ವಾಪಸ್ ಬರ್ತಾರ ನಿರ್ಧಾರ ಆಗುತ್ತೆ ದಿವ್ಯಾ ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಜೈಲು ಗತಿ ಈಗ ಕಂಟಿನ್ಯೂ ಆಗಿದೆ ಸದ್ಯ ಈ ವಿಚಾರವಾಗಿ ಮುಂಬೈನ ಎನ್ ಡಿ ಪಿ ಎಸ್ ಕೋರ್ಟ್ ನಲ್ಲಿ ಸುದೀರ್ಘ ವಾದ ಪ್ರತಿವಾದವು ಕೂಡ ಆಯಿತು ಆರ್ಯನ್ ಪರ ವಾದವನ್ನ ಮಂಡಿಸಿದಂತಹ ಅವರ ಪರ ವಕೀಲರು ಪಾರ್ಟಿಗೆ ಆರ್ಯನ್ ಖಾನ್ ಹೋಗಿದ್ರು ಅನ್ನೋದು ವಿಶೇಷ ಆಹ್ವಾನ ಆಹ್ವಾನ ಬಂದಿತ್ತು ಆ ಕಾರಣಕ್ಕಾಗಿ ಸೊ ಪಾರ್ಟಿ ಮಾಡಬೇಕು ಅಥವಾ ಮತ್ತೊಂದು ಅನ್ನುವಂತಹ ಸೋಗಿನಲ್ಲಿ ಆರ್ಯನ್ ಖಾನ್ ಹೋಗಿದ್ದಲ್ಲ ಅವರಿಗೆ ಇನ್ವೈಟ್ ಮಾಡಲಾಗಿತ್ತು ಆ ಕಾರಣಕ್ಕಾಗಿ ಹೋಗಿದ್ರು ಆಸ್ ಎ ಗೆಸ್ಟ್ ಆರ್ಯನ್ ಡ್ರಗ್ಸ್ ಸೇವಿಸಿರುವ ಬಗ್ಗೆ ಸಾಕ್ಷ್ಯಗಳು ಇಲ್ಲ ಸೊ ಅದರ ಬಗ್ಗೆ ಇನ್ನಷ್ಟೇ ವೈದ್ಯಕೀಯ ತಪಾಸಣೆಯ ರಿಪೋರ್ಟ್ ಅದರ ಆಧಾರದ ಮೇಲೆ ಡ್ರಗ್ ಕನ್ಸ್ಯೂಮ್ ಮಾಡಿದ್ರ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರಬೇಕು ಆದ್ರೆ ಅವರ ಪರ ವಕೀಲರು ಆತ ಡ್ರಗ್ ಸೇವನೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಾರೆ ಆರ್ಯನ್ ಬಳಿ ಯಾವುದೇ ಡ್ರಗ್ಸ್ ವಶಕ್ಕೆ ಪಡೆದಿಲ್ಲ ಆರ್ಯನ್ ಸ್ನೇಹಿತರ ಜೊತೆಗೆ ಅವರ ಬ್ಯಾಗ್ಗಳಲ್ಲಿದ್ದಂತಹ ಡ್ರಗ್ಗಳನ್ನ ಎನ್ ಸಿ ಬಿ ವಶಕ್ಕೆ ಪಡೆದಿದೆ ಸ್ಪಾಟ್ನಲ್ಲಿ ಆದ್ರೆ ಆರ್ಯನ್ ಬಳಿ ಯಾವುದೇ ಡ್ರಗ್ ಗಳು ಪತ್ತೆಯಾಗಿಲ್ಲ ಅದನ್ನ ಎನ್ ಸಿ ಬಿ ವಶಕ್ಕೆ ತೆಗೆದುಕೊಂಡಿಲ್ಲ ಆರ್ಯನ್ ಬ್ಯಾಗ್ ಪರಿಶೀಲನೆ ವೇಳೆ ಏನೂ ಕೂಡ ಸಿಕ್ಕಿಲ್ಲ ಅಂದ್ರೆ ಡ್ರಗ್ಗೆ ಸಂಬಂಧಪಟ್ಟ ಹಾಗೆ ಮಾದಕ ವಸ್ತುವಿಗೆ ಸಂಬಂಧಪಟ್ಟ ಹಾಗೆ ಆರ್ಯನ್ ಖಾನ್ ಬ್ಯಾಗ್ನಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳನ್ನು ಕೂಡ ಎನ್ ಸಿ ಗೆ ಸಿಕ್ಕಿಲ್ಲ ಕಾರಣ ಅವರ ಬ್ಯಾಗ್ನಲ್ಲಿ ಅಂತಹದ್ದೇನು ಇರಲಿಲ್ಲ ಆರ್ಯನ್ ಖಾನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳೇ ಇಲ್ಲ ಹೀಗಿದ್ದಂತಹ ಪಕ್ಷದಲ್ಲಿ ಅವರಿಗೆ ಜಾಮೀನು ಕೊಡೋದಿಕ್ಕೆ ಬಹಳ ಸುಲಭವಾದಂತಹ ಮಾರ್ಗ ಯಾಕಂದ್ರೆ ಅಂತಹ ಯಾವ ಸಾಕ್ಷ್ಯಗಳು ಇಲ್ಲದೇ ಇರೋದ್ರಿಂದ ಅವರಿಗೆ ಜಾಮೀನನ್ನ ನಿರಾಕರಿಸೋದ್ರಲ್ಲಿ ಅರ್ಥವೇ ಇಲ್ಲ ಅನ್ನುವಂತಹ ವಾದವನ್ನ ಮಂಡಿಸಲಾಗಿತ್ತು ರಿಯಾ ಚಕ್ರವರ್ತಿ ಕೇಸ್ಗೂ ಕೂಡ ಈ ಒಂದು ಕೇಸನ್ನ ತಾಳೆ ಹಾಕೋ ಮೂಲಕವಾಗಿ ಆ ಕೇಸ್ನಲ್ಲಿ ಹೇಗಾಯಿತು ಮತ್ತು ಈ ಕೇಸ್ನಲ್ಲಿ ಯಾವ ಕಾರಣಕ್ಕೆ ಅವರಿಗೆ ಜಾಮೀನನ್ನ ಕೊಡಬಹುದು ಅನ್ನುವಂತಹ ಒಂದು ಎಕ್ಸ್ಪ್ಲನೇಷನ್ ಒಂದು ಉದಾಹರಣೆಯ ರೂಪದಲ್ಲಿ ಇದನ್ನ ತರಲಾಗಿತ್ತು ಅಂತಾರಾಷ್ಟ್ರೀಯ ಡ್ರಗ್ ಪ್ಯಾಡ್ಲರ್ಗಳ ಜೊತೆ ನಂಟು ಆರೋಪ ಕೂಡ ಸುಳ್ಳು ು ಅನ್ನೋದನ್ನ ಆರ್ಯನ್ ಪರ ವಕೀಲರು ವಾದವನ್ನ ಮಂಡಿಸಿರ್ತಾರೆ